ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಮೇ ತಿಂಗಳಲ್ಲಿ ಬಂದಿರುವಂಥ ಅಮಾವಾಸ್ಯೆ ಯಾವಾಗಿದೆ ಆ ಒಂದು ಅಮಾವಾಸ್ಯನ ನಾವು ಈ ಈ ಒಂದು ಬಾರಿ ಒಂದು ಈ ಒಂದು ಮೇ ತಿಂಗಳಲ್ಲಿ ಹೊಟ್ಟ ಸಾವಿತ್ರಿ ವ್ರತವಾಗಿ ಆಚರಣೆ ಮಾಡ್ತೀವಿ ಆ ಒಂದು ಅಮಾವಾಸ್ಯ ಟೈಮಿಂಗ್ಸ್ ಏನಿದೆ ಅನ್ನೋದನ್ನ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಜೊತೆಗೆ ಒಟ್ಟ ಸಾವಿತ್ರಿ ವ್ರತನ ಯಾವ ರೀತಿ ಮಾಡ್ಬೇಕನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಬನ್ನಿ ಈ ವಿಡಿಯೋದಲ್ಲಿ ಒಟ್ಟ ಸಾವಿತ್ರಿ ವ್ರತನ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಟ್ಟ ಸಾವಿತ್ರಿ ವ್ರತನ ನೀವು ಕಣ್ ಮಾಡೇ ಇಲ್ಲ ಫಸ್ಟ್ ಟೈಮ್ ನಾನು ಇದ್ದೀನಿ ಮಾಡ್ಬೋದು ಅನ್ನೋದಾದ್ರೆ ಖಂಡಿತ ಮಾಡ್ಬೋದು ಆದರೆ ಆದಷ್ಟು ಮೂರು ವರ್ಷ ಒಂದು ಐದು ವರ್ಷ ಈ ಒಂದು ಪದ್ಧತಿನ ಕಂಟಿನ್ಯೂ ಮಾಡಿ ಆ ಥರ ಯೋಚನೆ ಇದ್ದು ನಾನು ಮಾಡ್ತೀನಿ ಅನ್ನೋದಾದರೆ ಯಾರು ಬೇಕಾದ್ರೂ ಇವ್ರತನ ಮಾಡ್ಬೋದು ಯಾಕಂದರೆ ಕೆಲವು ಕಡೆ ಮಾತ್ರ ಈ ಒಂದು ಸಂಪ್ರದಾಯ ಇರೋದು ಇನ್ನು ಕೆಲವು ಕಡೆ ಇದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಸೊ ಹಾಗಾಗಿ ಯಾರೆಲ್ಲ ಮಾಡಬೇಕು ಅಂತ ಇಷ್ಟ ಇದೆ ಯಾರು ಬೇಕಾದ್ರು ಕೂಡ ಈ ಒಂದು ವ್ರತನ ಮಾಡ್ಬೋದು ಮೊದಲನೇ ಬಾರಿಗೆ ಈ ಒಂದು ಪೂಜೆನ ಅಂದರೆ ಹೊಟ್ಟ ಸಾವಿತ್ರಿ ವ್ರತನ ಯಾವ ದಿನ ಮಾಡಬೇಕಂದ್ರೆ ಮೇ ಮೂವತ್ತನೇ ತಾರೀಕು ಸೋಮವಾರ ನೀವು ಈ ಪೂಜೆನ ಮಾಡಬೇಕಾಗುತ್ತೆ ಸಾಧ್ಯ ಆದಷ್ಟು ನೀವು ಬೆಳಗಿನ ಜಾವ ಎಂಟೂವರೆ ಒಳಗಡೆ ಈ ಒಂದು ಪೂಜೆನ ಮುಗಿಸ್ಕೊಳ್ಳಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಕೆಲವು ಕಡೆ ಹೋಗೋಕ್ ಹೋಗೋಕ್ಕೆ ಸೌಕರ್ಯಗಳಿರೋದಿಲ್ಲ ಸೊ ಹಾಗಾಗಿ ನೀವು ಬೆಳಿಗ್ಗೆ ಎಂಟೂವರೆವರೆಗೂ ಈ ಒಂದು ಪೂಜೆನ ಮಾಡೋದು ಒಳ್ಳೆಯದು ಇನ್ನು ಹೊಟ್ಟ ಸಾವಿತ್ರಿ ವ್ರತದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕಂಪ್ಲೀಟಾಗಿ ಪೂರ್ತಿ ದಿನ ಉಪವಾಸ ಇರಬೇಕು ಅನ್ನೋದನ್ನ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಈ ಪೂಜೆ ಮಾಡೋರು ಕಂಪಲ್ಸರಿ ಸ್ಯಾರಿನ ಉಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ನಂಬಿಕೆ ಸೊ ಹಾಗಾಗಿ ಸ್ಯಾರಿ ಎಲ್ಲ ಉಟ್ಕೊಂಡು ನೀವು ನೀಟಾಗಿ ರೆಡಿ ಹಾಕ್ಕೊಂಡು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನ ತಗೊಂಡು ನೀವು ಆಲದ ಮರಕ್ಕೆ ಬರಬೇಕಾಗತ್ತೆ ಅಂದರೆ ನಿಮ್ಮ ಮನೆ ಹತ್ರ ಯಾವುದಾದ್ರು ಆಲದ ಮರ ಇದ್ದರೆ ಆಲದ ಮರದ ಹತ್ರ ಫಸ್ಟು ನೀವು ಬರಬೇಕಾಗ್ತೈತೆ ಪೂಜಾ ಸಾಮಗ್ರಿಗಳೆಲ್ಲ ತೊಗೊಂಡು ಬಂದು ಆಲದ ಮರದ ಬುಡದ ಕೆಳಗಡೆ ಯಾವುದಾದ್ರು ಒಂದು ಜಾಗದಲ್ಲಿ ನೀಟಾಗಿ ಫಸ್ಟು ಕ್ಲೀನ್ನ ಮಾಡ್ಕೋಬೇಕಾಗತ್ತೆ ಆಲದ ಮರದ ಬುಡದಲ್ಲಿ ಏನಾದರೂ ಇದ್ದರೆ ಅದೆಲ್ಲ ತೆಗೆದು ನೀವು ಕ್ಲೀನ್ ಮಾಡಿ ನೀರು ಹಾಕಿ ನೀವು ಪೂಜೆ ಮಾಡುವ ಒಂದು ಜಾಗನ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ನಂತರ ನೀರು ಹಾಕ್ಬಿಟ್ಟು ನೀವು ತಂದಿರುವಂಥ ಪೂಜಾ ಸಾಮಗ್ರಿಗಳನ್ನ ಆ ಒಂದು ಜಾಗದಲ್ಲಿ ಹಿಟ್ಟು ನಂತರ ಆ ಒಂದು ಆಲದ ಮರದ ಬುಡಕ್ಕೆ ನೀವು ಯಾವ ಜಾಗದಲ್ಲಿ ನೀವು ಒಂದು ಬುಡಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತಾರ ಆ ಒಂದು ಜಾಗದಲ್ಲಿ ಫಸ್ಟ್ ಸ್ವಲ್ಪ ನೀರು ಹಾಕಿರ್ತೀರಲ್ವ ಅದಕ್ಕೆ ಸ್ವಲ್ಪ ಗಂಧ ಅರ್ಶನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರ ಹೂವು ಇದನ್ನೆಲ್ಲ ನೀವು ಹಾಕಿ ಪೂಜೆಗೆ ಯಾವ ರೀತಿ ರೆಡಿ ಮಾಡ್ತೀರ ಅದೇ ರೀತಿ ನೀವು ರೆಡಿನ ಮಾಡಬೇಕಾಗತ್ತೆ ಗೆಜ್ಜೆ ವಸ್ತ್ರನ ಮಿಸ್ ಮಾಡದೆ ಹಾಕಿ ಅದನ್ನೇ ನಾವು ವಸ್ತ್ರವಾಗಿ ಆಲದ ಮರಕ್ಕೆ ನೀವು ಹಾಕೋದು ನಂತರ ನೀವು ಎರಡು ಮಣ್ಣಿನ ದೀಪನ ನೀವು ಅಲ್ಲೇ ಹಚ್ಚಿ ಅಂದರೆ ನೀವು ಮರದ ಯಾವ ಮರದ ಬುಡದಲ್ಲಿ ರೆಡಿ ಮಾಡಿರ್ತೀರಲ್ಲ ಆ ಜಾಗದಲ್ಲಿ ಎರಡು ಮಣ್ಣಿನ ದೀಪನ ಹಚ್ಚಿ ಕೆಲವರು ಈ ಒಂದು ಪೂಜೆಗೆ ಸತ್ಯವಾನ್ ಸಾವಿತ್ರಿ ಅವರ ವಿಗ್ರಹಗಳನ್ನ ಹೋಗ್ತಾರೆ ಮತ್ತು ಒಂಬತ್ತು ರೀತಿಯಾದ ಧಾನ್ಯಗಳನ್ನ ಬ್ರಹ್ಮನ ರೂಪದಲ್ಲಿ ತೊಗೊಂಡೋಗಿ ಹಿಟ್ಟು ಪೂಜೆ ಮಾಡ್ತಾರೆ ನಿಮಗೆ ಅದೆಲ್ಲ ಪದ್ಧತಿಗಳು ಗೊತ್ತಿದ್ದರೆ ನೀವು ಅದೇ ರೀತಿ ಮಾಡ್ಬೋದು ಅಥವಾ ಸಿಂಪಲ್ಲಾಗಿ ನೀವು ಪೂಜೆ ಮಾಡ್ತೀನಿ ಅಂದರೆ ಈ ಒಂದು ಬೂಡಕ್ಕೆ ನೀರು ಹಾಕಿ ಅರ್ಶನ ಕುಂಕುಮ ಮಾಮೂಲಿ ಹೂವು ಅಕ್ಷತೆ ಮತ್ತು ವಸ್ತ್ರಗಳನ್ನೆಲ್ಲ ಹೇರಿಸಿ ಗ ದೀಪ ಹಚ್ಚಿ ಗದ್ದು ಕಡಿಯಿಂದ ಪೂಜೆನ ಮಾಡ್ಬೋದು ನಂತರ ನೆನೆಸಿರುವಂಥ ಹಸಿ ಕಡಲೆ ಅಂದರೆ ಹಸಿ ಕಾಳು ಇದನ್ನು ನೀವು ನೈವೇದ್ಯವಾಗಿ ಆ ಬುಡದ ಕೆಳಗಡೆ ಒಂದು ಪ್ಲೇಟಲ್ಲಿ ಇಟ್ಟು ಅಥವಾ ಯಾವುದಾದ್ರೂ ರೀತಿಯಾದ ಹಣ್ಣು ಹಣ್ಣುಗಳನ್ನು ಕೂಡ ನೀವು ಅಲ್ಲಿ ನೈವೇದ್ಯವಾಗಿ ಇಡ್ಬೋದು ಒಂದು ಬಾಳೆ ಎಲ್ಲೆನ ಇಟ್ಬಿಟ್ಟು ಅದರೊಳಗಡೆ ವಿಶೇಷವಾದ ನೀವು ಏನು ಹಣ್ಣುಗಳನ್ನ ತೊಗೊಂಡೋಗಿರ್ತೀರ ಹಣ್ಣುಗಳು ಜೊತೆಗೆ ನೆನೆಸಿರುವಂಥ ಕಡಲೆಕಾಳನ್ನ ಈ ಒಂದು ಪೂಜೆಯಲ್ಲಿ ಮಿಸ್ ಮಾಡಲೇಬಾರದು ಸೊ ಹಾಗಾಗಿ ನೆನೆಸಿರೋ ಒಂದು ಕಡಲೆಕಾಳುಗಳ್ನ ನೀವು ಆ ಒಂದು ಎಲೆ ಮೇಲೆ ನೀವು ನೈವೇದ್ಯವಾಗಿ ಇಟ್ಟು ನಂತರ ನೀವು ಕರ್ಪೂರದಿಂದ ಪೂಜೆ ಮಾಡಿ ನಂತರ ಏನು ಮಾಡಬೇಕಾಗತ್ತೆ ಒಂದು ದಾರನ ತೊಗೊಂಡೋಗ್ಬೇಕಾಗತ್ತೆ ವೈಟ್ ನೂಲ್ ಬರುತ್ತಲ್ಲ ಇದನ್ನ ತೊಗೊಂಡೋಗಿ ನೀವೇನು ಮಾಡಬೇಕು ಮೊದಲನೇದಾಗಿ ದಾರನ ಸ್ಟಾರ್ಟ್ ಮಾಡ್ತೀರಾ ಆ ಒಂದು ಜಾಗದಲ್ಲಿ ಒಂದು ನಾಣ್ಯನ ನೀವು ಇಟ್ಬಿಟ್ಟು ಒಂದೇ ಅಲ್ಲಿ ಏನಾದ್ರು ಒಂದು ಸ್ವಲ್ಪ ಜಾಗ ಮಾಡಿ ನಾಣ್ಯನ ಸಿಕ್ಸ್ಬಿಟ್ಟು ಅದ್ರ ಮೇಲೆ ನೀವು ದಾರನ ಸುತ್ತಬೇಕು ಸುತ್ತಬೇಕಾಗತ್ತೆ ನೀವು ಆ ಒಂದು ದಾರ ನಾಣ್ಯದ ಮೇಲೆ ಒನ್ ರೌಂಡ್ ಬಂದರೂ ಸಾಕು ಯಾಕಂದರೆ ಕಂಟಿನ್ಯೂಸ್ ಆಗಿ ನೀವು ಒಂಬತ್ತು ರೌಂಡು ಅದೇ ನಾಣ್ಯದ ಬರ್ ಮೇಲೆ ಬರಬೇಕನ್ನೋದಾದರೆ ಅದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಒಮ್ಮೆ ನೀವು ಆ ಒಂದು ನಾಣ್ಯನ ಒಂದು ಮರದ ಯಾವುದಾದ್ರು ಒಂದು ಜಾಗದಲ್ಲಿ ಸಿಕ್ಸ್ಬಿಟ್ಟು ಅದ ಅದ್ರ ಮೇಲೆ ನೀವು ಒಂಬತ್ತು ರೌಂಡು ಈ ಒಂದು ದಾರದಿಂದ ಸುತ್ತಕೊಂಡು ಬನ್ನಿ ಹೀಗೆ ನೀವು ಒಂಬತ್ತು ಪ್ರದಕ್ಷಿಣೆ ಆಗ್ತಾ ಒಂಬತ್ತು ದಾ ಸುತ್ತಲ್ಲಿ ನೀವು ದಾರನ ಸುತ್ತಬೇಕಾಗತ್ತೆ ಈ ಒಂದು ದಾರ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಇದನ್ನು ತಂದಿಟ್ಕೊಂಡು ನೀವು ಎಲ್ಲ ಪೂಜೆ ಆದ್ಮೇಲೆ ಲಾಸ್ಟಲ್ಲಿ ನೀವು ಇದು ಸುತ್ತಿಬಿಟ್ಟು ನಂತರ ನೀವು ಒಂದು ಎಲ್ಲರ ಅದನ್ನು ಟೈಮ್ ಅಂದರೆ ಒಂಬತ್ತು ರೌಂಡ್ ಸುತ್ತಾದ್ಮೇಲೆ ಅದನ್ನು ಕಟ್ಬಿಟ್ಟು ನಂತರ ನೀವು ಒಂದು ಆ ತಾಯಿ ಸಾವಿತ್ರಿನ ನೀವು ನೀವೊಂದು ನಿಮ್ಮ ಒಂದು ಬೇಡಿಕೆನ ಕೇಳ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀವು ವಟ ಸಾವಿತ್ರಿ ವ್ರತನ ಮಾಡಬೇಕು ಈ ಒಂದು ವ್ರತನ ಕೈಗೊಳ್ಳೋರು ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕಾಗತ್ತೆ ಬರೀ ನೀರು ಕುಡ್ಕೊಂಡು ನೀವು ಈ ಒಂದು ಉಪವಾಸನ ಮಾಡೋದು ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ವ್ರತನ ಮಾಡೋರು ಫಾಸ್ಟಿಂಗ್ ಇರೋದು ತುಂಬ ಅಂದರೆ ತುಂಬ ಮುಖ್ಯವಾದದ್ದು ನಂತರ ಅಲ್ಲಿಂದ ಹೊರಡುವಾಗ ಅಲ್ಲಿರುವಂಥ ನಾ ಮೂರು ಜನನೂ ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ತಾಂಬೂಲನ ಕೊಟ್ಬಿಟ್ಟು ಹಿರಿಯರಿದ್ದರೆ ಅವರ ಒಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಗಂಡನ ತಾಯಿಯ ಪಾದಕ್ಕೆ ಯಾವತ್ತು ಮಿಸ್ ಮಾಡದೆ ಬಿದ್ದು ಅಡ್ಬಿದ್ದು ಅವರ ಒಂದು ಆಶೀರ್ವಾದನ ಪಡೆಯೋದು ಕೂಡ ತುಂಬ ಅಂದರೆ ತುಂಬ ಶ್ರೇಷ್ಠ ಅಲ್ಲಿಗೆ ನಿಮ್ಮ ಒಂದು ಆಲದ ಮರದ ಪೂಜೆ ಸಂಪೂರ್ಣ ಆಗುತ್ತೆ ನಂತರ ನೀವು ಮನೆಗೆ ಬಂದು ಕಂಪ್ಲೀಟಾಗಿ ಸಂಜೆವರೆಗೂ ನೀವು ಉಪವಾಸನ ಇದ್ದು ಸಂಜೆ ಒಂದು ಸತಿ ಮನೆಯಲ್ಲಿ ದೀಪನ ಹಚ್ಚಿ ಪೂಜೆನ ಮಾಡಿ ನೀವು ನಂತರ ನೀವು ಒಂದು ಉಪವಾಸನ ಬ್ರೇಕ್ ಮಾಡಬೇಕಾಗತ್ತೆ ಉಪವಾಸ ಬ್ರೇಕ್ ಮಾಡುವಾಗಲೂ ಅಷ್ಟೇ ನೆಲದ ಮೇಲೆ ನೀವು ಅನ್ನನ ತಿನ್ನಬೇಕಾಗತ್ತೆ ಅಥವಾ ಒಂದು ಬಾಳೆ ಎಲ್ಲೆಲ್ಲಾದರೂ ನೀವು ನೆಲ ಅನ್ನನ ತಿಂದು ಉಪವಾಸ ವ್ರತನ ಮುರಿಬೇಕಾಗತ್ತೆ ಈ ಪೂಜೆಗೆ ಹೋಗೋಕ್ಕೆ ಮುಂಚೆ ನೀವು ಏನು ಮಾಡಬೇಕು ಒಂದು ಒಂಬತ್ತು ಎಳೆ ದಾರಗಳನ್ನು ಎರಡು ಎರಡು ಕಂಕಣನ ನೀವು ನೀವು ರೆಡಿ ಮಾಡಿಕೊಂಡು ಒಂದು ನಿಮ್ಮ ಗಂಡನ ಕೈಗೆ ಕಟ್ಟಿ ನಂತರ ಅವ್ರ ಅವರಿಂದ ನಿಮ್ಮ ಒಂದು ಕೈಗೆ ಕಟ್ಟಿಸ್ಕೊಂಡು ನಂತರ ಈ ಒಂದು ವ್ರತನ ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ಒಂದು ಮಾಹಿತಿ ಫಸ್ಟ್ ಹೇಳ್ಬೇಕಾಯಿತು ದಯವಿಟ್ಟು ಕ್ಷಮಿಸಿ ಮರೀದೆ ನೀವು ಆಲದ ಮರಕ್ಕೆ ಪೂಜೆ ಮಾಡೋಕ್ಕೆ ಹೋಗೋ ಮುಂಚೆನೆ ನೀವು ನಿಮ್ಮ ಕೈಗೆ ಕಂಕಣ ಕಟ್ಕೊಂಡು ನಂತರ ನೀವು ಕಂಕಣನ ನಿಮ್ಮ ಗಂಡನಿಗೆ ಕಟ್ಟಿ ನಂತರ ಗಂಡನ ಸಮೇತ ಹೋಗಿ ಕೂಡ ನೀವು ಆಲದ ಮರಗೆ ಪೂಜನ ಸಲ್ಸ್ಬರೋದು ತುಂಬ ಅಂದರೆ ತುಂಬ ಶ್ರೇಷ್ಠ ಇನ್ ಕೇಸ್ ಅವ್ರು ಬರೋಕ್ಕಾಗಲ್ಲ ಅಂದರೆ ನೀವು ಬೇಕಾದ್ರೆ ಹೋಗಿ ಪೂಜೆನ ಮಾಡ್ಕೊಂಡು ಬನ್ನಿ ಪೂಜೆಗೆ ಹೋಗೋ ಮುಂಚಿನ ಗಂಡನ ಕೈಯಿಂದ ನೀವು ಕಂಕಣನ ಕೈಗೆ ಕಟ್ಟಿಸ್ಕೊಳ್ಳಿ ನಿಮ್ಮ ಕೈಯಾರೆ ಅವ್ರಿಗೂ ಕೂಡ ಕಂಕಣನ ಕಟ್ಟಿ ಈ ರೀತಿಯಾಗಿ ನೀವು ಹೊಟ್ಟ ಸಾವಿತ್ರಿ ವ್ರತನ ಸಿಂಪಲ್ಲಾಗಿ ಮಾಡ್ಬೋದು ಈ ಒಂದು ವ್ರತದಿಂದ ಆರೋಗ್ಯ ಆಯುಸು ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡ ನೆಲೆಸುತ್ತೆ ಸೊ ಯಾರಿಗೆಲ್ಲ ಇಷ್ಟ ಇದೆ ಅಂಥವ್ರು ತಪ್ಪದೆ ಆವತ್ತೊಂದು ದಿನ ಅಂದರೆ ಮೇ ಮೂವತ್ತನೇ ತಾರೀಕು ಸೋಮವಾರ ಈ ಹೊಟ್ಟ ಸಾವಿತ್ರಿ ವ್ರತನ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಕೊಟ್ಟಿರೋಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ नेक्स्ट वीडियोस का गीत तब तक तो बेल आइकन क्लिक मारिए थैंक यू